ಎಲ್ರಿಗೂ ನಮಸ್ಕಾರ. ತುಂಬಾ ಖುಷಿಯಾಗುತ್ತೆ ಎಲ್ಲರೂ ಈ ಥರ ನೋಡೋದಕ್ಕೆ. ಇಂಡಸ್ಟ್ರಿಗೆ ಬಂದು ನಾನು 32 ವರ್ಷ ಆಯಿತು. 32 ವರ್ಷದಲ್ಲಿ ಈ ಥರ ಕಲಾವಿದರು ಒಟ್ಟಿಗೆ ಸೇರಿದ್ದು ನೋಡಿದ್ದು ತುಂಬಾ ಅಪರೂಪ. ಈ ಥರದ್ದೊಂದು ಸುಂದರವಾದಂಥ ಒಂದು ಗ್ಯಾದರಿಂಗ್ನ ಕ್ರಿಯೇಟ್ ಮಾಡಿದ್ದಕ್ಕೆ ಸುದೀಪ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಾನು ನೀವೆಲ್ಲ ಕ್ರಿಕೆಟರ್ಸ್ ಇವಾಗ ಯಾವ ಟೀಮನ್ನ ಸೋಲಿಸ್ತೀವಿ, ಯಾವ ಟೀಮಲ್ಲಿ ನಾವು ಗೆಲ್ತೀವಿ ಅನ್ನೋದು ಮುಖ್ಯ ಅಲ್ಲ. ನೀವೆಲ್ಲರೂ ಒಗ್ಗಟ್ಟಾಗಿ ಇಲ್ಲಿ ಬಂದು ನಿಂತಿದ್ದೀರಲ್ಲ, ಅದೇ ಒಂದು ದೊಡ್ಡ ಗೆಲುವು ಈ ಚಿತ್ರರಂಗಕ್ಕೆ ಅಂತ ನನಗೆ ಅನ್ನಿಸ್ತಾ ಇದೆ. ತುಂಬಾ ಖುಷಿ ಆಯಿತು ನಿಮ್ಮನ್ನೆಲ್ಲರನ್ನೂ ನೋಡಿ. ಎಲ್ಲ ಟೀಮ್ಗೆ ಒಳ್ಳೇದಾಗಲಿ. ಚಿತ್ರರಂಗದಲ್ಲಿ ಇಷ್ಟೊಂದು ಕಲಾವಿದರು ಇದ್ದಾರೆ ಅಂತಲೇ ಗೊತ್ತಿರಲಿಲ್ಲ, ಯಾರನ್ನು ಮೀಟೇ ಮಾಡ್ತಾ ಇರಲಿಲ್ಲ. ಕಲಾವಿದರದಲ್ಲಿ ಇಷ್ಟೊಂದು ಜನ ಕ್ರಿಕೆಟ್ ಆಡ್ತಾರೆ ಅಂತಲೂ ಗೊತ್ತಿರಲಿಲ್ಲ. ಎಲ್ಲರನ್ನೂ ಭೇಟಿ ಮಾಡಿ ಎಲ್ಲರನ್ನೂ ನೋಡಿ ಖುಷಿ ಆಯಿತು. ಈ ಒಗ್ಗಟ್ಟಿಗೆ, ಈ ಒಗ್ಗಟ್ಟಿನ ಆಟಕ್ಕೆ ತುಂಬ ಖುಷಿ ಇದೆ. ಥ್ಯಾಂಕ್ಸ್ ಎಲ್ಲ ಹೀರೋಗಳಿಗೂ, ಥ್ಯಾಂಕ್ಸ್ ಸಪೋರ್ಟ್ ಮಾಡ್ತಾ ಇರೋದಕ್ಕೆ, ಹೆಣ್ಮಕ್ಳನ್ನು ಕರೆದಿದ್ದಕ್ಕೆ, ಕಲಾವಿದೆಯವ್ರನ್ನು ಕರೆದಿದ್ದಕ್ಕೆ ತುಂಬಾ ಖುಷಿ ಆಯಿತು. ಹೊಟ್ಟೆ ಕಿಚ್ಚು ಸಿಕ್ಕಾಪಟ್ಟೆ ಇದೆ. ಇರಲಿ, ಅಟ್ಲೀಸ್ಟ್ ವಂದನಾರ್ಪಣೆಗೆ ಎಲ್ಲ ಸೀಸನ್ ಮುಗಿದ್ಮೇಲೆ ಮತ್ತೊಂದ್ಸರಿ ಕರೀರಿ. ನಾವು ಬಂದು ಮತ್ತೆ ಇದೇ ಥರ ಥ್ಯಾಂಕ್ಸ್ ಹೇಳಿ ಎಲ್ಲರಿಗೂ ಒಂದು ಮೆಡ್ಲ್ ಕೊಟ್ಟು, ಕಪ್ ಕೊಟ್ಟು, ಅಟ್ಲೀಸ್ಟ್ ಒಂದು ಕಾಫಿ ಕುಡ್ಕೊಂಡು ಆದರೂ ಹೋಗ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸಿವೆ. ಧನ್ಯವಾದಗಳು.